ಸಮಸ್ತ ಜನತೆಗೂ ರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷದಂತೆಯೂ ನಮ್ಮ ಸಂಸ್ಥೆ 1ನೇ ತಾರೀಕಿಗೆ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೆವು. ಬಟ್ ನಮ್ಮೆಲ್ಲರ ನೆಚ್ಚಿನ ನಟ, ಕರ್ನಾಟಕದ ರತ್ನ, ಕನ್ನಡದ ಕುವರ ರಾಜಕುಮಾರ ಪುನೀತ್ ರಾಜ್ಕುಮಾರ್ನ ಕಳೆದುಕೊಂಡ ನೋವಲ್ಲಿ ನಾವು 1ನೇ ತಾರೀಕಿಗೆ ರಾಜ್ಯೋತ್ಸವ ಮಾಡೋಕ್ಕಾಗಲಿಲ್ಲ. ಇವತ್ತು ರಾಜ್ಯೋತ್ಸವ ಜೊತೆಗೆ ನಾವು ಪುನೀತ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ನಿಜಕ್ಕೂ ಈ ರಾಜ್ಯೋತ್ಸವ ನಮ್ಮ ಕಂಪನಿ ಭುವನೇಶ್ವರಮ್ಮನ ಮೆರವಣಿಗೆ ಮಾಡಿ ಫ್ಲಾಗ್ ಇದನ್ನು ಮಾಡಿ ಹಾಗೂ 30x100 ಒಂದು ಧ್ವಜ ಕನ್ನಡದ ಬಾವುಟವನ್ನು ನಮ್ಮ ರಿಂಗ್ ರೋಡಲ್ಲಿ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗ್ತೇವೆ. ನಾವು ಈ ಬಾರಿ ನಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಪುನೀತನ ಕಳೆದುಕೊಂಡು ನಮ್ಮ ಎಂಟೈರ್ ಭಾರತ ಅಲ್ಲ ವರ್ಲ್ಡೇ ಒಂದು ಸ್ತಬ್ಧವಾಗಿದೆ. ಆಯಪ್ಪ ಈ ಕೈಯಿಂದ ಮಾಡಿರೋ ಕೆಲಸ ಇನ್ನೊಬ್ಬರಿಗೆ ಗೊತ್ತಿಲ್ಲ. ಇವತ್ತು ಅವ್ರಿಗೆ ನಮಗೆಲ್ಲ ಗೊತ್ತಿದೆ. ನೋಡ್ತಾ ಇದ್ದೀವಿ ಜನ ಅವ್ರನ್ನ ದಿನ ನೋಡಲು 100,000-1,000 ಜನ ಬಾಚಿಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಯಾವಾಗ ಸಾಯ್ತೀವಿ ಗೊತ್ತಿಲ್ಲ.
ನಮ್ಮ ಒಳ್ಳೆ ಕೆಲಸಗಳು ನಮ್ಮನ್ನ ಕಾಪಾಡೋದು. ಹಾಗಾಗಿ ನಾ ಈ ರಾಜ್ಯೋತ್ಸವ ದಿನ ಎಲ್ಲರಿಗೂ ಹೇಳಿದೆನಪ್ಪ ಅಂದರೆ ದಯವಿಟ್ಟು ಎಲ್ಲರಿಗೆ ನಿಮ್ಗೆ ಆದಷ್ಟು ಒಳ್ಳೇದು ಮಾಡಿ, ಯಾರಿಗೆ ಕೆಟ್ಟದನ್ನು ಬಯಸಬೇಡಿ. ಇವಾಗ ನಮ್ಗೆ ಒಬ್ಬರೊಬ್ಬರು ಎಕ್ಸಾಂಪಲು ಮಾದರಿ ಅಂತಂದರೆ ಆ ಪುನೀತ್ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಕೆಲಸಗಳನ್ನು ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಅಳವಡಿಸ್ಕೊಂಡ್ರೆ ಸಾಕು, ನಾವು ಎಲ್ಲೇ ಮುಂದೆ ಹೋಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಬಾರಿ ನಾಡಿನ ಸಮಸ್ತ ಜನತೆಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ. ಒಂದನೇ ತಾರೀಕೆ ನಾವೆಲ್ಲ ದಯಣ್ಣವರು, ಸತೀಶ್ ಅಣ್ಣವರು ಎಲ್ಲರೂ ಸೇರಿ ಒಂದನೇ ತಾರೀಕೆ ಮಾಡ್ಬೇಕಂತ ಇದು ಮಾಡಿದ್ವಿ. ನಮ್ಮ ಅಪ್ಪು ಸರ್ ಅವತ್ತ ಇರ್ಲಾರ್ದಗೋಸ್ಕರ ಇದನ್ನ ಪೋಸ್ಟ್ಪೋನ್ ಮಾಡಿದ್ವಿ. ಆದರೂ ಇವತ್ತು ಅಪ್ಪೋರು ಇಲ್ಲಂತ ಆ ಕೊರಗಿನಲ್ಲೇ ಈ ಕನ್ನಡ ರಾಜ್ಯೋತ್ಸವ ನಾವು ಮಾಡಿದ್ದೇವೆ. ಎಲ್ಲ ಸಮಸ್ತ ಜನತೆ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತು ನಿಜಕ್ಕೂ ನಾವು ಇಲ್ಲಿ ಕನ್ನಡ ನಾಡಿನಲ್ಲಿ ಹುಟ್ಟಬೇಕಾದ್ರೆ ಒಂದು ಏನೋ ಹಿಂದಿನ ಜನ್ಮದ ಪುಣ್ಯ ಮಾಡಿದ್ವಿ ಅಂತೇಳಿ ಈ ನೆಲದಲ್ಲಿ ಹುಟ್ಟಂತ ನಮಗೆಲ್ಲರಿಗೂ ಭಾಗ್ಯ ಸಿಕ್ಕಿದೆ. ಆ ತಾಯಿ ಆಶೀರ್ವಾದ, ಭುವನೇಶ್ವರ ತಾಯಿ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಮ್ಮ ದಯಾನಂದ ಅಣ್ಣವರು ಅಂತೂ ಸತೀಶ್ ಅಣ್ಣವರು ಯಾವತ್ತೂ ಕನ್ನಡ ಬಗ್ಗೆ, ಯಾವತ್ತು ಜಲ ಜಲ ಬಗ್ಗೆ, ಹೋರಾಟ ಬಗ್ಗೆ ಮತ್ತು ಕನ್ನಡಿಗರ ಬಗ್ಗೆ ಯಾವತ್ತು ಹೆಮ್ಮೆಯ ಒಂದು ಸಂಕೇತವಾಗಿ ಅವ್ರು ನಮ್ಮ ಜೊತೆ ನಿಂತಿರ್ತಾರೆ. ಹಂಗಾಗಿ ವಿಶೇಷವಾಗಿ ಅವ್ರ ಜೊತೆಗೆ ಕನ್ನಡ ಈ ರಾಜ್ಯೋತ್ಸವ ಆಚರಣೆ ಮಾಡೋದು ನಮ್ಗೆ ಇನ್ನೂ ಹೆಚ್ಚಿನ ಒಂದು ಖುಷಿ ತರುತ್ತಾರೆ. ದಯಾನಂದವರಿಗೆ, ಸತೀಶ್ ಅಣ್ಣವರಿಗೆ ಇಬ್ಬರಿಗೂ ಇನ್ನೂ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಒಳ್ಳೆ ಮಾಡೋಂಥ ಶಕ್ತಿಯೇ ಭುವನೇಶ್ವರ ತಾಯಿ ಆ ದೇವರು ಕೊಡಲಿ ಅಂತ ಆ ದೇವರತ್ತ ಹಾರೈಸ್ತಾರೆ.